ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಇವನ್ ಇದಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಅದ್ರ ಸೊಲ್ಯೂಷನ್ ಏನು ಅಂತ ಕೂಡ ಕೊಟ್ಟಿರ್ತಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮೇಜಾ ಬಲ್ಲರ್ ಬಂದ್ಬಿಟ್ಟು ಯುವನ್ ಇದಿ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಕೂಡ ಹಾಕ್ಬೋದು, ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ನಿರಾಸೆ ಆಗಿದೆ. ಏನಂತ ಹೇಳಿದಾರೆ ಅಂದ್ರೆ, ಇಲ್ಲಿ ಮಹಿಳೆಯರು 2022-2024 ಸಾಲಿನಲ್ಲಿ ಮಹಿಳಾ ವಿವಿಯಿಂದ ಡಿಗ್ರಿನ ಕೂಡ ಪಡ್ಕೊಂಡಿರ್ತಾರೆ, ಆದ್ರೆ ಅಲ್ಲಿ ನ್ಯಾಡ್ ನಲ್ಲಿ ಮಾಹಿತಿ ಇರೋದಿಲ್ಲ. ಇದಕ್ಕಾಗಿ ಸೇವಾ ಸಂದರ್ಭಕ್ಕಾಗಿ 4-5 ದಿನ ಅಲ್ದಾಡ್ತಾ ಇದೀವಿ. ನಿಮ್ಮ ಡಾಟಾ ನ್ಯಾಡ್ ನಲ್ಲಿ ಕಂಡು ಬಂದಿರ ದಯವಿಟ್ಟು ಕಾಲೇಜ್ ಅಥವಾ ವಿವಿ ಸಂಪರ್ಕಿಸಿ ಅಂತ ಹೇಳಿ ತೋರಿಸ್ತಾ ಇದೆ ಅಂತ ಬರ್ತಾ ಇದಾರೆ. ಇದು ಸಾಕಷ್ಟು ಮಹಿಳೆಯರ ರೀತಿ ಆಗಿದೆ ಅಂತೆ. 2019-23 ನ್ಯಾಡ್ ಡಾಟಾ ಬೇಸ್ ನಲ್ಲಿ ವಿದ್ಯಾರ್ಥಿಗಳ ಅಂಕಪಟ್ಟಿ ಇನ್ನಿತರ ಮಾಹಿತಿ ಪಡೆದರ ಬಗ್ಗೆ ಮಾಹಿತಿ ಇದೆ, ಆದರೆ ವಿದ್ಯಾರ್ಥಿಗಳಿಗೆ ಅಪ್ಲೋಡ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಇದರ ಬಗ್ಗೆ ನಾವು ಪರೀಕ್ಷೆ ಅಂದ್ರೆ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಕೆಲವು ವಿದ್ಯಾರ್ಥಿಗಳು ಡಾಟಾ ಫೆಚ್ ಆಗಿರೋದಿಲ್ಲ ಅನ್ಕೋತೀನಿ, ಅದು ಇವರು ಕಾಲೇಜ್ ಅವ್ರು ತಪ್ಪು ಅಥವಾ ಡಿಪಾರ್ಟ್ಮೆಂಟ್ ತಪ್ಪು ಗೊತ್ತಿಲ್ಲ, ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ 2023 ಮಾರ್ಚ್ ನಂತರ ಪದವಿ ಪಡೆದ ನಿರುದ್ಯೋಗ ಪದವೀಧರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಪದವಿ ಪಾಸಾದವರಿಗೆ ಯೋಜನೆ ಅನ್ವಯ ಆಗೋದಿಲ್ವೋ ಏನೋ ಅಂತ ಹೇಳಿ ಸಾಕಷ್ಟು ಡೌಟ್ ಪಡ್ತಾ ಇದ್ದಾರೆ. ಪದವಿಯಾಗಿ 6 ತಿಂಗಳ ನಂತರ ಅಂತ ಹೇಳಿದ್ದಾರೆ. 2022 ಎಂಡ್ ಡಿಗ್ರಿ ಪದವಿ ಆಗಿರ್ತಾರೆ ಅಥವಾ 2023 ಅವರಿಗೆ ಮಾತ್ರ ಏನೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟ್ ಅವರು 2023 ಸಾಲಿನ ಅಂತಲೇ ಅಂತ ಹೇಳಿದ್ದಾರೆ. ಒಟ್ಟಾರೆ ಅವರು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಲ್ರಿಗೂ ಎಲ್ಲಾ ನಿರುದ್ಯೋಗ ಯುವಕರಿಗೆ ಅಂತ ಹೇಳಿದ್ರು, ಬಟ್ ಈಗ ನಂತರ ಚೇಂಜ್ ಮಾಡಿದ್ರು, ರೀತಿ ಗೊಂದಲ ಇರುತ್ತೆ. 2023-24 ಸಾಲಿನಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರನ ಹಳೆ ವಿದ್ಯಾರ್ಥಿಗಳಿಗೆ ಮಾತ್ರನ ಏನು ಅಂತ ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಗಳ ಮಾಹಿತಿ ಅಪ್ಲೋಡ್ ಮಾಡಿದ್ದಾರೆ, ಈ ಗೊಂದಲ ಬೇಡ. 2019-20 ಇಲ್ಲಿವರೆಗೂ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಮಾಹಿತಿ ಅಪ್ಡೇಟ್ ಆಗಿರುತ್ತೆ, ಸರ್ವ ಸಮಸ್ಯೆಯಿಂದ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಿದ್ದಾರೆ. 2019-23 ಯಾರು ಪಾಸ್ಔಟ್ ಆಗಿದ್ದಾರೆ ಅದೆಲ್ಲ ಮಾಹಿತಿ ನ್ಯಾಡ್ ಅಲ್ಲಿ ಅಪ್ಡೇಟ್ ಆಗಿದೆ, ಸರ್ವ ವಿಷಯದಿಂದ ಈ ರೀತಿ ಆಗಿದೆ ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಕನ್ಫರ್ಮ್ ಮಾಡಿದೆ. ಇಲ್ಲಿ ಈ ರೀತಿ ಸಮಸ್ಯೆ ಆಗಿದೆ, ಸಾಕಷ್ಟು ಕಡೆ ವಿವಿಯಿಂದ ಈ ರೀತಿ ಆಗಿರೋ ಕಾರಣ ಅಲೆದಾಟ ಮಾಡುತ್ತಾ ಇದ್ದಾರೆ, ಅಲ್ಲಿಗೂ ಇಲ್ಲಿಗೂ ಇಲ್ಲಿಗಳಿಗೂ. ಇಲ್ಲಿ ಅಂಕಪಟ್ಟಿ, ಒಂದು ಶೈಕ್ಷಣಿಕ ದಾಖಲೆಗಳು, ಅದು ಇವೆಲ್ಲ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಬರಗಾಲ ಟೈಮಲ್ಲಿ ಸರ್ಕಾರ ಈ ರೀತಿ ಕೊಡ್ತಾ ಇದೆ, ಈಗ ಪ್ರೆಸೆಂಟ್ ಜಾಬ್ ಅಪರ್ಚುನಿಟಿ ಇಲ್ಲ, ಇದು ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಕೈ ಒಂದು ತುತ್ತು ಬಾಯಿಗೆ ಬಂದಿಲ್ಲ ಆ ರೀತಿ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಡಾಟಾ ಬೇಸ್ ಸರಿ ಇದೆ, ಕೆಲವೊಂದು ಸರ್ವರ್ ಇಶ್ಯೂಯಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ವಿದ್ಯಾರ್ಥಿಗಳ ರೀತಿ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಹೇಳಿದ್ದಾರೆ. ಇಲ್ಲಿ 1000 ವಿಘ್ನಗಳು ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲಾದರೂ ಕೂಡ ಇದೇ ರೀತಿ ಸಮಸ್ಯೆ ಆಗಿದೆ, ಇದೇನು ಹೊಸದಲ್ಲ, ಪ್ರತಿಯೊಂದರೂ ಕೂಡ ಸಮಸ್ಯೆ ಸಹಜ, ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಸರ್ಕಾರ. ಅರ್ಹ ಫಲಾನುಭವಿಗಳಿಗೆ, ಪ್ರತಿ ಫಲಾನುಭವಿಗಳಿಗೆ ಸರ್ಕಾರ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಸಮಸ್ಯೆ ಇದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.